ಸುಮಾರು ಒಂದು 7-8 ಕೆಜಿ ಇರ್ಬೋದು ಸರ್. ಅಷ್ಟೇ ಸೈನಿಕರ ಕೊಠಡಿಗಳು ಉಪಕರಣಗಳು ಇಟ್ಕೊಳ್ಳುತ್ತೆ. ರೆಸ್ಟ್ ಕೂಡ ಮಾಡ್ಲಿಕ್ಕೆ ಸರ್, ರೆಸ್ಟ್ ರೂಮ್ ಎಲ್ಲ ಅಲ್ಲಿ ಹಿಂದ್ಗಡೆ ಇದಾವೆ ಸರ್. ಕೆಲವೊಂದಿದಾವೆ ಸರ್. ಮೇಡಮ್ ನೀವು ಸ್ಪೋರ್ಟ್ಸ್ಮನ್ನ ಮೇಡಮ್? ಸೋಲಾಪುರ ಇಬ್ರಾಹಿಂ ರೋಜಾ ಮೀನಾಕ್ಷಿ ಚೌಕ್. ನಮಸ್ಕಾರ, ಶುಭೋದಯ, ಸುಪ್ರಭಾತ ಸ್ನೇಹಿತರೆ, ಶರಣು ನಿಮ್ಗೆಲ್ರಿಗೂ ಕನ್ನಡಿಗರಿಗೆ. ಹೌದು ಸ್ನೇಹಿತರೆ, ನಾನು ನಿಮ್ಮ ಪರಂ, ಇದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಬಿಜಾಪುರ ಅಥವಾ ವಿಜಯಪುರ ಯಾತ್ರೆಯ, ವಿಜಯಪುರ ಇತಿಹಾಸದ ಒಂದು ದರ್ಶನದ 3ನೇ ದಿವಸ ಬಿಜಾಪುರದಲ್ಲಿದ್ದೀವಿ. ನಾವು ಚಿತ್ರೀಕರಣ ಮಾಡ್ತಾ ಇದ್ದೀವಿ. ನಾವು ನಾಗರಾಜ್ ಅವರು, ನಮ್ಮ ಗೈಡ್ ಆದಂಥ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಗುರುಗಳಾದಂಥ ಮಾರ್ಗದರ್ಶಕರಾದಂತಹ ನಮ್ಮ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಸರ್ ಇವರ ಮಾರ್ಗದರ್ಶನದಲ್ಲಿ ಸ್ನೇಹಿತರೆ, ಹೌದು, ಈಗ ಬೆಳಗ್ಗೆ ಕರೆಕ್ಟಾಗಿ 6:20 ಸಮಯ ನೋಡಿ, ಒಂಥರ ಅರ್ಧ ಬೆಳಕು ಅರ್ಧ ಕತ್ತಲು. ಜನ ಈಗ ಬೆಳಗ್ಗೆ ಎದ್ದಿದ್ದಾರೆ, ಚಹಾ ಕುಡಿತಾ ಇದ್ದಾರೆ, ಕೆಲಸಕ್ಕೆ ಹೋಗೋರು ಬೆಳಗ್ಗೆನೇ ಎದ್ದು ಎಲ್ಲ ಕಾಯಕ ಯೋಗಿಗಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಕಸ ಗುಡಿಸೋರು ಕಸ ಗುಡಿಸ್ತಾರೆ. ಹೀಗೆ ದಿನನಿತ್ಯದ ಬೆಳಗಿನ ಬದುಕು ಆರಂಭವಾಗಿದೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳ್ಬೇಕು ಸ್ನೇಹಿತರೆ, ನಾವು ಈಗ ಇವತ್ತಿನ 3ನೇ ದಿನದ ಯಾತ್ರೆ ಶುರು ಮಾಡ್ತಾ ಇರೋದು ಇಬ್ರಾಹಿಂ ರೋಜಾದ ಕಥೆ ಮೂಲಕ. ಬನ್ನಿ, ಇದಿಷ್ಟು ಪೀಠಿಗೆ ಜೊತೆಗೆ ನಾವು ಮುಂದೆ ಹೋಗೋಣ. ಮುಂದೆ ಹೋಗಿ ಇವತ್ತಿನ ನಮ್ಮ ಕಾಯಕ ಶುರು ಮಾಡೋಣ. ದುಡಿಮೆಯೊಂದೇ ದೇವರು ದೇವರು, ಬನ್ನಿ. ಶುಭೋದಯ, ಸ್ವಾಗತ, ಸುಪ್ರಭಾತ. ಏನು ಸರ್ ಬೆಳಗಿನ ಇಬ್ರಾಹಿಂ ರೋಜಾ ಕರ್ಕೊಂಡ್ರಿ? ಎಸ್ ಸರ್, ಬಿಜಾಪುರದಲ್ಲಿ ಒಂದು ಪ್ರಮುಖವಾದಂತಹ ಐತಿಹಾಸಿಕ ಸ್ಥಾನ ಅಂತೇಳಿ ನಾವು ಕೇಳ್ತೀವಿ. ಅದರಲ್ಲಿ ಇಬ್ರಾಹಿಂ ರೋಜಾವು ಕೂಡ ಪ್ರಮುಖವಾಗಿದೆ ಸರ್. ಎಸ್ ಸರ್, ಇಬ್ರಾಹಿಂ ರೋಜಾವು ಪ್ರಮುಖವಾಗಿ ನೋಡಲು ಇದು ನಾವು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಕೂಡ ಕರೀತಾರೆ ಸರ್. ಇದು ಹೌದಾ? ಎಸ್ ಸರ್, ಸೌತ್ ಇಂಡಿಯಾ ತಾಜ್ ಮಹಲ್ ಅಂತೇಳಿ ಕರೀತಾರೆ ಸರ್. ಬಟ್ ಆದ್ರೆ ಆ ತಾಜ್ ಮಹಲ್ಗೆ ಇದಕ್ಕೆ ಹೋಲಿಕೆಗಳು ಬಹಳಷ್ಟು ಡಿಫ್ರೆನ್ಸ್ ಇದಾವೆ ಸರ್. ಯಾಕಂದ್ರೆ ಆ ತಾಜ್ ಮಹಲ್ ಕಟ್ಟೋಕ್ಕಿಂತ ಪೂರ್ವದಲ್ಲೇ ಇದನ್ನ ಮೊದಲೇ ಕಟ್ಟಿರ್ತಾರೆ ಸರ್. ತಾಜ್ ಮಹಲ್ ಮೊದಲು ಬಂತು? ಮೊದಲು ಕಟ್ಟಿದೆ ಸರ್. ಇದು ಇಲ್ಲಿ ವಿಶೇಷವಾಗಿ ನಾವು ಈಗ ಎಂಟ್ರೆನ್ಸ್ಗೆ ಏನು ನೋಡ್ತಾ ಇದೀವಿ ಸರ್, ಎರಡು ಪ್ರವೇಶ ದ್ವಾರವನ್ನು ನೋಡ್ತಾ ಇದೀವಿ, ಅದ್ರ ಮೇಲೆ ಎರಡು ಮಿನಾರ್ಗಳ ಕಾಣ್ತಾ ಇದೀವಿ ಸರ್, ಫ್ರಂಟ್. ಆ ಎರಡು ಮಿನಾರ್ಗಳ ವಿಶೇಷತೆ ಏನಂದ್ರೆ ಸರ್, ಅದ್ರ ಹಿಂದ್ಗಡೆ ಮತ್ತೆ ಎರಡು ಮಿನಾರ್ಗಳಿದೆ ಸರ್, ಒಟ್ಟು 4 ಮಿನಾರ್ಗಳಿದೆ. ಬಟ್ ನಾವು ಇಲ್ಲಿ ಈ ಕಡೆಯಿಂದ ನೋಡಿದಾಗ ಕೇವಲ ಮೊದಲು ಎರಡೇ ಮಾತ್ರ ಕಾಣ್ತಾವೆ ಸರ್. 4 ಕಾಣಿದ್ರೆ ಅದು ಅಷ್ಟು ಸರಿ ಕಾಣಲ್ಲ ಅಂತಕ್ಕಂತ ಒಂದು ದೃಷ್ಟಿಯಿಂದ ಈ ಕಡೆಯಿಂದ ನೋಡಿದಾಗ ಕೇವಲ ಎರಡೇ ಎರಡು ಕಾಣುವ ಹಾಗೆ ಸಿಸ್ಟಮ್ ಅಲ್ಲಿ ಕಟ್ಟಿದ್ದಾರೆ ಸರ್. ಪ್ಲಾನ್ ಮಾಡಿದ್ದಾರೆ ಸರ್. ಆ ಈ ಎರಡು ಮಿನಾರ್ಗಳಲ್ಲಿ ಹಿಂದಿನ ಮಿನಾರ್ಗಳು ಚಿಕ್ಕದಾಗಿದೆ, ಅದರಲ್ಲಿ ಅದು ಅಡಿಗೆ ಹೋಗದಾಗೆ ಕಾಣುತ್ತೆ ನೋಡಿ ಸರ್. ಎಸ್ ಸರ್, ಅದೊಂದು ವಿಶೇಷ ಸರ್. ಕಟ್ಟುವ ಆರ್ಕಿಟೆಕ್ಚರ್ ಸರ್. ಹಾ, ಎಸ್ ಸರ್, ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಶಿಲ್ಪಿಯು ಕೂಡ ಮಲ್ಲಿಕ್ ಸಂದಲ್ ಸರ್. ಸರ್, ಮಲ್ಲಿಕ್ ಸಂದಲ್ನು ಪರ್ಷಿಯಾ ದೇಶದಿಂದ ಬರ್ತಾನೆ ಸರ್. ಈಗಿನ ಇರಾನ್ ಅಂತೇಳಿ ನಾವೇನ್ ಕೇಳ್ತೀವಿ, ಆ ಪರ್ಷಿಯಾ ದೇಶದಿಂದ ಬಂದಂತ ಒಬ್ಬ ಶಿಲ್ಪಿ ಸರ್. ಅಂದ್ರೆ ಆದಿಲ್ ಶಾಹಿಗಳು ಆತನನ್ನ ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಕೇಳಿದಂತ ಸಂದರ್ಭದಲ್ಲಿ ವಿಶೇಷವಾಗಿ ಆತನಿಗೆ ಈ ಮಲ್ಲಿಕ್ ಸಂದಲ್ಗೆ ವಿಶೇಷವಾದಂತಹ ಒಂದು ಕೆಲವೊಂದಿಷ್ಟು ವಿಶೇಷ ಕಲೆಯಲ್ಲಿ ಆಸಕ್ತಿ ಇದ್ದದನ್ನ ಕಂಡು ಆತ ಇಲ್ಲಿಗೆ ಬಂದಿದ್ದಾನೆ, ಅಥವಾ ಇವರೇ ಆತನ ಕರೆಸಿರ್ಬೋದು ಸರ್. ಆತ ನಿರ್ಮಾಣ ಮಾಡಿದಂತಹ ಅನೇಕ ಸ್ಮಾರಕಗಳನ್ನ ಇಲ್ಲಿ ನಾವು ನೋಡ್ತೀವಿ ಸರ್. ಒಂದು ಇಬ್ರಾಹಿಂ ರೋಜಾ ಆಗಿರ್ಬೋದು, ಜಾಮಿಯಾ ಮಸೀದಿ ಪ್ಲಾನಿಂಗ್ ಆತಂದೇ ಸರ್, ಗೋಲ್ ಗುಮ್ಮಟ್ ಆಗಿರ್ಬೋದು, ಅದೇ ರೀತಿ ಬಾರಾ ಕಮನ್ ಆಗಿರ್ಬೋದು, ಇನ್ನೂ ಅನೇಕ ಇಂತಹ ಚಿಕ್ಕ ಪುಟ್ಟ ಅನೇಕ ಸ್ಮಾರಕಗಳನ್ನ ಪ್ಲಾನಿಂಗ್ ಮಾಡುವಲ್ಲಿ ಆತ ಯಶಸ್ವಿ ಆಯ್ತಾನೆ ಸರ್. ಓ, ಅಂದ್ರೆ ಬಿಜಾಪುರಕ್ಕೆ ಅದರ ಕೊಡುಗೆ ಬಹಳ ದೊಡ್ಡದಿದೆ ಸರ್, ಮಲ್ಲಿಕ್ ಸಂದಲ್. ಹೀಗಾಗಿ ಆತನ ಹೆಸರಿನಿಂದಲೇ ಒಂದು ಮಲ್ಲಿಕ್ ಸಂದಲ್ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಇದೆ ಸರ್ ಪ್ರೆಸೆಂಟ್ ಆಗಿ. ಎಸ್ ಸರ್, ಮನಿ ಸರ್, ಈಗ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ, ಇದು ಇಬ್ರಾಹಿಂ ರೋಜಾ ಅಂತೇಳಿ ಸರ್. ಇಬ್ರಾಹಿಂ ರೋಜಾ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸರ್. ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳ ಮತ್ತು ಪ್ರಾರ್ಥನಾ ಮಂದಿರ ಸರ್. ಇಲ್ಲಿ ಎರಡು ಅವಳಿ ಜವಳಿ ನಾವು ಇನ್ನ ಕಟ್ಟಡಗಳನ್ನ ನೋಡ್ತೀವಿ ಸರ್.
ಒಂದು ಕಡೆ ಸಮಾಧಿ ಇನ್ನೊಂದು ಕಡೆ ಪ್ರಾರ್ಥನಾ ಮಂದಿರ ಸರ್. ಇಷ್ಟೆಲ್ಲ ಹೇಳಿದ್ರೆ ಆಗ ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಬಗ್ಗೆ ಹೇಳಲೇಬೇಕಾಗುತ್ತೆ ಸರ್. ಹಾಂ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಅತ್ಯಂತ ಈ ಸುಲ್ತಾನರಲ್ಲಿ ಪ್ರಸಿದ್ಧ ಸುಲ್ತಾನ್ ಅಂತೇಳಿ ಇದನ್ನು ನಾವು ಕರಿತೀವಿ ಸರ್. ಯಾಕೆಂದ್ರೆ ಆತ ನೀಡಿದಂತಹ ಕೊಡುಗೆ ಏನಿದೆ ಬಹಳಷ್ಟು ವಿಶಾಲವಾಗಿದೆ, ಮತ್ತು ಆತನ ನೀಡಿದಂತಹ ಕಲೆ ಮತ್ತು ವಾಸ್ತುಶಿಲ್ಪಕ್ಕಾಗಿರ್ಬೋದು, ಸಂಗೀತಕ್ಕಾಗಿರ್ಬೋದು, ಸಾಹಿತ್ಯಕ್ಕೆ ಆಗಿರ್ಬೋದು, ಆತನ ಕೊಡುಗೆ ಬಹಳಷ್ಟು ಏನಂದ್ರೆ ಒಂದು ಅಪಾರವಾಗಿದೆ ಸರ್. ಆ ಕಾರಣಕ್ಕಾಗಿ ಆತ ನೋಡಿ ಕಲೆಗೆ ಬಂದರೆ ಇಬ್ರಾಹಿಂ ರೋಜಾ ಆಗಿರ್ಬೋದು ಈ ರೀತಿ ಸ್ಥಳ ಈ ರೀತಿ ಇದನ್ನು ಮಾಡಿದ್ದಾನೆ ಸರ್. ಸಂಗೀತಕ್ಕೆ ಬಂದರೆ ಸಂಗೀತಗಾರರಿಗೆ ಮತ್ತು ನೃತ್ಯಗಾರರಿಗೆ ಒಂದು ಸಂಗೀತ ಮಹಲನ್ನೇ ನಿರ್ಮಾಣ ಮಾಡಿದ್ದಾನೆ ಸರ್. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೇವೆ ಸರ್. ನಾವು ಸರ್ ಆತ ಸ್ವತಃ ಕವಿ ಆಗಿದ್ದರಿಂದ ಸ್ವತಃ ಒಂದು ಪುಸ್ತಕ ಬರಿತಾನೆ ಸರ್. ಕಿತಾಬ್ ಎ ನವರಸ್ ಅಂತಕ್ಕಂಥ ಒಂದು ಪುಸ್ತಕನೂ ಕೂಡ ಬರಿತಾನೆ ಸರ್. ನೋಡಿ, ಆತ ಕಲಾಭಿ ಪ್ರೇಮಿ, ಸಂಗೀತ ಪ್ರೇಮಿ, ಅದರ ಜೊತೆಗೆ ಕಲಾ ಕವಿಯೂ ಕೂಡ. ಕವಿಯೂ ಕೂಡ ಸಾಹಿತ್ಯ ಸಂಗೀತ ಕಲೆ ಎಲ್ಲದರಲ್ಲೂ ಆತ ಆಸಕ್ತಿ ಇದ್ದಿದ್ದರಿಂದ ಆತ ಅತ್ಯಂತ ವಿಶೇಷವಾದಂಥ ವ್ಯಕ್ತಿ ಸರ್. ಕಿತಾಬ್ ಎ ನವರಸ್ ಅಂತಕ್ಕಂಥ ಪುಸ್ತಕ ಬರಕ್ಕಿಂತ ಪೂರ್ವದಲ್ಲಿ ಅದರ ಫ್ರಂಟ್ ಪೇಜಲ್ಲೇ ಏನು ಮಾಡ್ತಾನಂದ್ರೆ ಸರ್, ಗಣಪತಿ ಮತ್ತು ಸರಸ್ವತಿ ಶ್ಲೋಕವನ್ನು ಉಲ್ಲೇಖ ಮಾಡ್ತಾನೆ ಸರ್. ಈ ಕಾರಣಕ್ಕಾಗಿ ಆತ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಐಕ್ಯತೆಯನ್ನು ತರುವಲ್ಲಿ ಅತ್ಯಂತ ಒಬ್ಬ ಯಶಸ್ವಿಯಾದಂತಹ ಸುಲ್ತಾನ ಸರ್. ಈ ಕಾರಣಕ್ಕಾಗಿ ಆತನನ್ನು ನಾವು ಎರಡನೇ ಜಗದ್ಗುರು ಅಂತ ಹೇಳ್ತಿರ್ತೀವಿ ಸರ್. ಜಗದ್ಗುರು ಜಗದ್ಗುರು ಸರ್. ಓ, ಎರಡನೇ ಜಗದ್ಗುರು ಯಾರಂದ್ರೆ ಅನೇಕ ಬಾರಿ ಅದು ಪುಸ್ತಕದಲ್ಲಿ ಎಂಟ್ರಿ ಕೂಡ ಇದೆ ಸರ್. ಎರಡನೇ ಜಗದ್ಗುರು ಅಂತೇಳಿ ಯಾರನ್ನ ನಾವು ಕರಿತೀವಿ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿ ನಾವು ಕರಿತೀವಿ ಸರ್. ಎರಡನೇ ಜಗದ್ಗುರು ಅಂತ ಯಾಕಂದ್ರೆ ಮೊದಲನೇ ಜಗದ್ಗುರು. ಎಸ್ ಸರ್, ಮೊದಲನೇ ಜಗದ್ಗುರು ಅಂದ್ರೆ ಇಲ್ಲಿ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡೋದಾದ್ರೆ ಬಸವೇಶ್ವರನ್ನ ಜಗದ್ಗುರು ಅಂತ ಹೇಳ್ತಿರ್ತೀವಿ, ಬಸವಣ್ಣನವರ್ ಇಲ್ಲಿ. ಎಸ್ ಸರ್, ಬೆಲ್ಲ ಇಲ್ಲಿ ನಾವು ಬಸವನ ಬಾಗೇವಾಡಿಯಲ್ಲಿ ಅವರು ಇದನ್ನು ನೋಡ್ತೀವಿ ಸರ್, ಊಟ ಸ್ಥಳ ಅಂತೇಳಿ ನೋಡ್ತೀವಿ. ಆ ಬಸವೇಶ್ವರನ್ನ ಇಲ್ಲಿ ಮೊದಲ ಜಗದ್ಗುರು ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಸರ್. ಆ ಕಾರಣಕ್ಕಾಗಿ ಇವರನ್ನ ಎರಡನೇ ಜಗದ್ಗುರು ಅಂತೇಳಿ ಕರೀತಾರೆ ಸರ್. ಎಸ್ ಸರ್, ಅಂತಹ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳ ಇಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ ಸರ್. ಯಾವ್ದು ಸಮಾಧಿ ಯಾವ್ದು ಪ್ರಾರ್ಥನೆ? ಎಸ್ ಸರ್, ಈಗ ನಾವು ಫ್ರಂಟ್ನಿಂದ ನೋಡಿದಾಗ ಈ ಕಡೆಯಿಂದ ನಾವು ಒಳಗಡೆ ಎಂಟ್ರೆನ್ಸ್ ಆಗುವಾಗ ನಮ್ಮ ಎಡಭಾಗದಲ್ಲಿರ್ತಕ್ಕಂಥದ್ದು ಸಮಾಧಿ ಸ್ಥಳ ಸರ್, ಬಲಭಾಗದಲ್ಲಿರ್ತಕ್ಕಂಥದ್ದು ಪ್ರಾರ್ಥನಾ ಸ್ಥಳ ಸರ್. ಎಸ್ ಸರ್, ಇನ್ನೊಂದು ವಿಶೇಷವಾಗಿ ನಾನು ಹೇಳ್ತಾ ಇದ್ದೆ, ತಾಜ್ ಮಹಲ್ಗೆ ಮತ್ತು ಇದಕ್ಕೆ ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಕೂಡ ಕರೀತಾರೆ ಸರ್. ಅದು ಅನೇಕ ಬಾರಿ ಭಾಳಷ್ಟು ಜನ ತಾಜ್ ಮಹಲ್ಗೆ ಅದಕ್ಕೆ ಇರತಕ್ಕಂಥ ಹೋಲಿಕೆಗಳು ಬೇರೆ ಬೇರೆ ಡಿಫ್ರೆನ್ಸ್ ಆಗಿದೆ ಸರ್. ಹೋಲಿಕೆ ಅಂದರೆ ನಾವು ಮುಖ್ಯವಾಗಿ ನೋಡೋದಾದರೆ ತಾಜ್ ಮಹಲ್ ಮುಂದಗಡೆ ಸರ್, ಆ ಒಂದು ಚಿತ್ರಣವನ್ನು ನಾವು ಕಲ್ಪನೆ ಮಾಡಿಕೊಂಡಾಗ ಅದನ್ನು ನೋಡಿದಾಗ ತಾಜ್ ಮಹಲ್ ಮುಂದಗಡೆ ಫೌಂಟೇನ್ ಇದೆ ಸರ್, ಕಾರಂಜಿ. ಎಸ್ ಸರ್, ಇಲ್ಲಿ ಕಾರಂಜಿ ಮತ್ತು ಆ ಫೌಂಟೇನ್ ಅಂತೇಳಿ ಏನು ಕರಿತೀವಿ, ಈ ಪ್ರಾರ್ಥನಾ ಮಂದಿರ ಮತ್ತು ಸಮಾಧಿ ಸ್ಥಳದ ಮಧ್ಯದಲ್ಲಿದೆ ಸರ್. ಫೌಂಟೇನ್ ಇದೆ ಸರ್, ಅಂದರೆ ಮಧ್ಯದಲ್ಲಿದೆ. ಇದು ಒಂದು ವ್ಯತ್ಯಾಸ ಸರ್. ನಾವು ಇನ್ನೊಂದು ವಿಶೇಷವಾಗಿ ಎರಡಕ್ಕೂ ಒಂದು ಸಾಮ್ಯತೆ ಇದೆ, ಇದು ಕೂಡ ಎತ್ತರವಾದಂತಹ ಕಟ್ಟೆ ಮೇಲೆ ಇದೆ ಸರ್ ಒಳಗಡೆ, ಮತ್ತು ತಾಜ್ ಮಹಲ್ ಕೂಡ ಎತ್ತರವಾದ ಕಟ್ಟೆ ಮೇಲಿದೆ. ಬಟ್ ಅಲ್ಲಿ ಇರ್ತಕ್ಕಂಥ ಮಿನಾರ್ಗಳು ಮತ್ತು ಇದು ಡಿಫ್ರೆನ್ಸಸ್ ಇದೆ ಸರ್. ಮಿನಾರ್ಗಳು ಹೇಗೆ ಡಿಫ್ರೆನ್ಸಸ್ ಅಂದರೆ, ಇಲ್ಲಿ ಮಿನಾರ್ಗಳು ಗೋಡೆಗೆ ಅಂಟಿಕೊಂಡೇ ಮೇಲ್ಗಡೆ ಬರ್ತಾವೆ ಸರ್. ಇಲ್ಲಿ ತಾಜ್ ಮಹಲಲ್ಲಿ ಇರ್ತಕ್ಕಂಥ ನಾಲ್ಕು ಮಿನಾರ್ಗಳು ಆ ಸ್ಮಾರಕ ಮಧ್ಯದ ಸ್ಮಾರಕವನ್ನು ಬಿಟ್ಟು ಪಕ್ಕದಲ್ಲಿ ಬರ್ತಾವೆ ಸರ್. ಕಟ್ಟೆ ಮೇಲೆ ಬರ್ತವೆ, ಕಟ್ಟೆ ಮೇಲೆ ಮೂಲಗಡೆ, ಅದಕ್ಕೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಸರ್. ಇದು ಒಂದು ವ್ಯತ್ಯಾಸಕ್ಕೆ ಬರುತ್ತೆ ಸರ್. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾವು ನೋಡೋದಾದರೆ ಇಲ್ಲಿ ತಾಜ್ ಮಹಲಲ್ಲಿ ಇರತಕ್ಕಂತಹ ಒಂದು ಮಿನಾರ್ಗಳನ್ನು ಏನು ನೋಡ್ತಲ್ಲ ಸರ್, ಆ ಮಿನಾರ್ಗಳು ರೌಂಡ್ ಶೇಪಲ್ಲಿದೆ, ವೃತ್ತಾಕಾರದಲ್ಲಿದೆ ಸರ್. ಬಟ್ ಇಲ್ಲಿ ಬರ್ತಕ್ಕಂತಹ ಮಿನಾರ್ಗಳು ಅಷ್ಟಾಕೃತಿಯಲ್ಲಿದೆ ಸರ್, ಎಂಟು ದಿಕ್ಕುಗಳ ಆಕಾರದಲ್ಲಿ. ಎಸ್ ಸರ್, ಪ್ರತಿಯೊಂದು ಇಲ್ಲಿ ಎಲ್ಲ ಇರತಕ್ಕಂತಹ ಮಾನ್ಯುಮೆಂಟ್ಸ್ಗಳನ್ನು ನಾವು ನೋಡಿದರೆ ಏನು ಮಿನಾರ್ಗಳನ್ನು ನಾವು ಕಾಣ್ತೀವಿ, ಈ ಎಲ್ಲ ಮಿನಾರ್ಗಳು ಅಷ್ಟಾಕೃತಿಯಲ್ಲಿದೆ ಸರ್. ಮತ್ತು ಅಲ್ಲಿರ್ತಕ್ಕಂಥವು ವೃತ್ತಾಕಾರದಲ್ಲೇ ಪೂರ್ತಿ ವೃತ್ತಾಕಾರ. ಹಾಂ, ಪೂರ್ತಿ ಹಿಂಗೆ ವೃತ್ತಾಕಾರದಲ್ಲೇ ಇದೆ ಸರ್, ವೃತ್ತಾಕಾರದಲ್ಲೇ ಮೇಲುಗಡೆ ಮಿನಾರ್ಗಳು. ಕಲ್ಲಲ್ಲೇ ಕಟ್ಟೋದ? ಎಸ್ ಸರ್, ಅದು ಕಲ್ಲಲ್ಲೇ, ಅದು ಅಮೃತ ಶಿಲೆ ಕಲ್ಲಲ್ಲಿ ಕಟ್ಟಿಸ ಸರ್, ವೈಟ್ ಮಾರ್ಬಲ್ ಅಂತ ಹೇಳಿ. ಕೂಡ ಎಸ್ ಸರ್, ಅದು ಒಳಗಡೆ ಇಲ್ಲ ಸರ್, ಒಳಗಡೆ ಒಂದು ಯಾವುದಾದ್ರೂ ಗಟ್ಟಿ ಕಲ್ಲಿನಿಂದ ಕಟ್ಟಿರ್ಬೋದು ಸರ್, ಮೇಲುಗಡೆ ಅದನ್ನ ಇದನ್ನ ಮಾಡಿರ್ಬೋದು ಸರ್. ಅಮೃತ ಶಿಲೆ ಮೇಲೆ ಅದು ಕೋಟಿಂಗ್ ಅದಕ್ಕೆ ಆಗಿರ್ಬೋದು ಸರ್ ಅಲ್ಲಿ. ಎಸ್ ಸರ್, ಇಲ್ಲಿ ಇನ್ನೊಂದು ವಿಶೇಷವಾಗಿ ಅಲ್ಲಿ ಮಿನಾರ್ಗಳಲ್ಲಿ ಇಲ್ಲಿ ಅಷ್ಟಿರ್ತಕ್ಕಂಥ ಡಿಸೈನ್ಸ್ ಇಲ್ಲ ಸರ್. ನೀವು ನೋಡಿ ಸಂಪೂರ್ಣವಾಗಿ ಆ ಒಂದು ಡಿಟೇಲಿಂಗ್ ಚಿತ್ರಕಲೆ ಇಲ್ಲ. ಹಾಂ, ಅದರ ಮೇಲೆ ಚಿತ್ರಕಲೆ ಇಲ್ಲ. ಇಲ್ಲಿ ಪ್ರತಿಯೊಂದು ಮಿನಾರ್ಗಳನ್ನು ನಾವು ಡಿಸೈನಿಂಗ್ ನೋಡ್ತೀವಿ ನೋಡಿ ಸರ್. ಅಲ್ಲಿ ಕಮಲ ದಳದಾಗಿರ್ಬೋದು, ಅಷ್ಟಕರ್ತಿ ಆದಂಥ ಒಂದು ಬಂದ ಆಗಿರ್ಬೋದು, ಕಟ್ಟ ತೆಳ ನಾವೇನು ಕರಿತೀವಿ ಸರ್, ಹಿಂಗೆ ಕಟ್ ಕಟ್ ಪೀಸ್ ಆಗಿ ನೋಡಿರ್ಬೋದು, ಈ ರೀತಿ ಒಂದು ಡಿಸೈನಿಂಗ್ ನೋಡ್ತೀವಿ ಸರ್. ತುಂಬ ಕುಸುರಿ ಕೆಲಸ ಇದೆ. ಎಸ್ ಸರ್, ತುಂಬ ಕುಸುರಿ ಕೆಲಸವನ್ನು ನಾವು ಇಲ್ಲಿ ಕಾಣ್ತೀವಿ ಸರ್. ಅಲ್ಲ ಸರ್, ಒಂದು ಡೌಟ್ ಸರ್. ಎಸ್ ಸರ್, ಅವ್ನ ಸಮಾಧಿ ದಕ್ಷಿಣ ತಾಜ್ ಮಹಲ್ ಅಂತ ಕರೀತಿದ್ದಾರೆ.
ಎಸ್ ಸರ್, ಅದೇ ಈಗ ಅದನ್ನೇ ಹೇಳಿದ್ದೆ ಸರ್ ನಾನು. ತಾಜ್ಮಹಲ್ಗೆ ಕಟ್ಟೋಕ್ಕಿಂತ ಪೂರ್ವದಲ್ಲಿ ಇದನ್ನು ಕಟ್ಟಿದಾರಂದ್ರೆ ಸರಿ, ಅದನ್ನ ಅವ್ರು ಯಾಕೆ ಉತ್ತರ ಭಾರತದ ತಾಜ್ಮಹಲ್ ಅನ್ನ ದಕ್ಷಿಣ ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡು ಯಾಕೆ ಅವ್ರು ಅಂತ ಇಲ್ಲ ಸರ್ ಉತ್ತರ ಭಾರತದಲ್ಲಿ. ಬಟ್ ನಾವು ಅದನ್ನ ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಹೇಳ್ತೀವಿ ಸರ್. ಅನೇಕ ಈ ರೀತಿ ಅಂದ್ರೆ ಅದು ಜನರೂಢಿಯಲ್ಲಿ ಏನಂದ್ರೆ ಒಂದು ಹಿಂದೆ ತಾಜ್ಮಹಲ್ ಇದ್ದಾಗೆ ಇದೆ ಅಂತ ಹೇಳಿ ಒಂದು ಕಲ್ಪನೆ ಸರ್ ಅಷ್ಟೇ. ಬಟ್ ನಾನು ಅದಕ್ಕೆ ಇರತಕ್ಕಂತಹ ವ್ಯತ್ಯಾಸಗಳನ್ನ ನಾನು ಇಲ್ಲಿ ನಿಮಗೆ ತಿಳಿಸಿದ್ದೆ ಸರ್ ಇವಾಗ. ಅಲ್ಲ, ನಾನು ಹೇಳೋದು ಈಗ ತಾಜ್ಮಹಲ್ ಒಂದು ಪ್ರೇಮ ಸಂಕೇತ, ಪ್ರೇಮ ಸಂಕೇತ ಸರ್. ಅಂದ್ರೆ ಶಾಜಹಾನ್ ಮಮತಾಜ್ ಒಂದು ನೆನಪಿಗೋಸ್ಕರ ಕಟ್ಟಿಸಿದ್ದವಳು ಸಮಾಧಿ ಸ್ಥಳ ಅದ ಸರ್. ಸಮಾಧಿ ಸ್ಥಳ, ಮಮತಾಜ್ ಸಮಾಧಿ ಸ್ಥಳ, ಸಮಾಧಿ ಸ್ಥಳ ತಾಜ್ಮಹಲ್ ಸರ್. ಇದು ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಪ್ರೇಮ ಸಂಕೇತ ಅಲ್ವಾ? ಇದು ನೀವು ದಕ್ಷಿಣ ತಾಜ್ಮಹಲ್ ಅಂತ ಅನ್ಬೇಕಾದ್ರೆ ಅದ್ರದ್ದು ಏನಾದ್ರು ಪ್ರೇಮ ಸಂಕೇತ ತನ್ನ ಪತ್ನಿಗೋಸ್ಕರ ಏನಾದ್ರು ಮಾಡಿದ್ದು ಸರ್? ಇದೆ ಸರ್, ಇದನ್ನ ಮೂಲತಃ ಇಬ್ರಾಹಿಂ ಎರಡನೇ ಇಬ್ರಾಹಿಂ ಅದಿಲ್ ಶಾ ತನ್ನ ಪತ್ನಿಗೋಸ್ಕರನೇ ಕಟ್ಬೇಕಂತ ಮೊದಲು ಪ್ಲಾನ್ ಆಗಿರೋ ಇರುತ್ತಂತೆ ಸರ್ ಅದು. ಆದ್ರೆ ಚೆನ್ನಾಗ ಏನಾಗುತ್ತೆ, ಆ ತನ್ನ ಪತ್ನಿ ತೀರಕ್ಕಿಂತ ಮೊದಲೇ ಈತ ತೀರಿಕೊಂಡು ಬಿಡ್ತಾನಂತೆ ಸರ್. ಓಹೋ, ಮೊದಲೇ ಈತ ತೀರಿಕೊಂಡಿದ್ದ ಕಾರಣದಿಂದ ಆತನ ಹೆಸರಿನಿಂದ ಇದನ್ನ ಕರೀತಾರೆ ಸರ್, ಇಬ್ರಾಹಿಂ ರೋಜಾ ಅಂತ. ಓಕೆ, ಇದನ್ನ ಮಾಡಿಸಿದ್ದು ತನಗಿಂತಲೂ ತನಗಲ್ಲ, ತನ್ನ ಹೆಂಡತಿಗೋಸ್ಕರ, ತನ್ನಿಗೆ ತನ್ನ ಹೆಂಡತಿಗೋಸ್ಕರ. ತಾಜ್ ಸುಲ್ತಾನ್ ಅಳು ಅಂತೇಳಿ ಏನು ಬರ್ತಾಳೆ ಸರ್, ತಾಜ್ಬೌಡಿ ಆ ಒಂದು ತನ್ನ ಹೆಂಡತಿಗೋಸ್ಕರ ನಿರ್ಮಾಣ ಮಾಡಿದ್ದು ಅಂತೇಳಿ ಇದನ್ನು ಕೂಡ ಹೇಳ್ತಾರೆ ಸರ್. ಆದ್ರೆ ಅಚಾನಕ್ಕಾಗಿ ಏನಂದ್ರೆ ಆ ತನ್ನ ಹೆಂಡತಿ ತೀರಕ್ಕಿಂತ ಮೊದಲು ಈತ ತೀರಿಕೊಂಡಿದ್ದರಿಂದ ಇದನ್ನ ಇಬ್ರಾಹಿಂ ರೋಜಾ ಅನ್ನೋ ಹೆಸರಲ್ಲೇ ಆಗುತ್ತೆ ಸರ್. ಸರ್ ಬನ್ನಿ ಸರ್, ತನ್ನ ಪತ್ನಿ ಅಂದ್ರೆ ಬೇಗ ತೀರ್ಕೊಂಡ್ರೆ ತಾಜ್ ರೋಜ್ ಆಗಿರೋದು. ಹೌದು ಸರ್, ತಾಜ್ ಮಹಲ್ ತರ. ಓ, ಮಮತಾಜ್ ಆಕೆ, ಮಮತಾಜು ಇಲ್ಲೂ ತಾಜು. ಎಸ್ ಸರ್. ಇದು ಎಂಟ್ರೆನ್ಸ್, ಇದು ಪ್ರವೇಶ. ಎಸ್ ಸರ್, ಇದನ್ನ ನಾವು ಪ್ರವೇಶ ದ್ವಾರ ಅಂತ ಕರಿತೀವಿ ಸರ್. ಅದರ ಜೊತೆಗೆ ಇಲ್ಲಿ ನಾವು ಅತಿ ಸಮೀಪದಿಂದ ನೋಡಿದಾಗ ಎರಡು ಮಿನಾರ್ಗಳನ್ನ ಗಗನದ ಎತ್ತರಕ್ಕೆ ಒಂದು ತರ ತೇಲೋ ತರ ಕಾಣ್ತೀನಿ ನೋಡಿ ಸರ್. ಕಂಪ್ಲೀಟ್ ಆಗಿ ಸರ್, ನೀಲಿ ಆಕಾಶದಲ್ಲಿ ತೇಲೋ, ನೀಲಿ ಆಕಾಶದಲ್ಲಿ ಕಂಪ್ಲೀಟ್ ಆಗಿ ಒಂದು ತೇಲೋ ಆಕಾರದಲ್ಲಿ ಡಿಸೈನ್ ನಲ್ಲಿ ಇದನ್ನ ಮಾಡಿದ್ರು ಸರ್. ಇದು ಒಂದು ನಾವು ಪ್ರವೇಶ ದ್ವಾರ ಸರ್. ಸರ್, ನಾನು ಕೇಳೋದು ಒಂದು ಪ್ರಶ್ನೆ. ಎಸ್ ಸರ್. ಆಕ್ಚುಲಿ ಇದು ಬರೀ ಎಂಟ್ರೆನ್ಸ್ ಅಷ್ಟೇ, ಇದು ಎಂಟ್ರೆನ್ಸ್ ಅಗಸಿ ಬಾಗಿಲ್ ತರ ಅಗಸಿ ಸರ್. ಬರೀ ಯಾಕೆ ಮಾಡ್ರ ಅವರ್ಡ್ ಮಾಡ್ಬೋದಿತ್ತಲ್ಲ, ಸಮಾಧಿ ಒಂದು ಮಸೀದಿ ಅಥವಾ ಪ್ರಾರ್ಥನಾ ಮಂದಿರವನ್ನು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ತಾರೆ? ಎಸ್ ಸರ್, ಅಂದ್ರೆ ಅವನ್ ಎರಡನ್ನೇ ಮಾತ್ರ ಮಾಡ್ಬೋದಿತ್ತು ಸರ್. ಎಸ್ ಸರ್, ನಾವು ಆ ಕಡೆಯಿಂದ ಫ್ರಂಟ್ ನಿಂದ ನಾವು ನೋಡಿದಾಗ ಆ ಎರಡೂ ಕಡೆ ಬಿಲ್ಡಿಂಗ್ ಗಳ ಏನಿದ್ದಾವೆ ಸರ್, ಒಳಗಿನ ಯಾವುದೇ ತಳಭಾಗ ಕಾಣಂಗಿಲ್ಲ ಸರ್ ನಮಗೆ. ಆ ಬಿಲ್ಡಿಂಗ್ ಅನ್ನ ನೋಡಿದಾಗ ನಮಗೆ ಒಂದು ಏನ್ ಅನ್ಸುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಎರಡು ಈ ಮಿಡಲ್ ಅಲ್ಲಿ ತೇಲಿದ ತರ ಕಾಣುತ್ತೆ ಸರ್. ಈ ಭೂಮಿಯ ಮೇಲೆ ಒಂಥರ ಸ್ವರ್ಗ ಸ್ವತಃ ತೇಲುವ ಅರಮನೆ ಹಾಗೆ ಕಾಣುತ್ತೆ ಸರ್. ಆ ಫೀಲ್ ಬರುತ್ತೆ ಸರ್ ನಾವಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತು ನೋಡಿದಾಗ. ಯಾಕಂದ್ರೆ ಒಳಗಡೆ ಇರತಕ್ಕಂತ ಯಾವುದೇ ಕಟ್ಟಡ ಯಾವುದೇ ಭಾಗ ನಮಗೆ ಕಂಡು ಬರೋದಿಲ್ಲ ಸರ್, ಕೇವಲ ಈ ಮೇಲ್ಗಡೆ ಪಟ್ಟಿ ಮಾತ್ರ ಕಂಡು ಬರುತ್ತೆ ಸರ್ ಅಲ್ಲಿ. ಆ ಪಟ್ಟಿ ಮೇಲ್ಗಡೆ ನಾವು ನಿಂತು ನೋಡಿದಾಗ, ಅಲ್ಲಿಂದ ನಿಂತು ನೋಡಿದಾಗ ಅದೊಂಥರ ಸ್ವತಃ ಉದ್ಭವ ಆಗೈತೆ ಅನ್ನೋ ತರ ಒಂದು ಫೀಲ್ ಬರುತ್ತೆ ಸರ್. ಯಾವುದೇ ಆಧಾರ ಇಲ್ಲಿ ತೇಲ್ತಾ ಇದೆ, ತೇಲ್ತಾ ಇದೆ ಸರ್. ಆದ್ರೆ ಒಳಗಡೆ ಎಂಟ್ರೆನ್ಸ್ ಆದ ನಂತರ ಗೊತ್ತಾಗುತ್ತೆ ನಮಗೆ ಎತ್ತರವಾದಂತ ಕಟ್ಟೆ, ಅಲ್ಲಿ ಕಮಾನುಗಳು ಇವೆಲ್ಲ ಕಂಡು ಬರುತ್ತೆ ಸರ್. ಎಸ್ ಸರ್, ಬನ್ನಿ ಸರ್. ಇಲ್ಲಿ ಪ್ರವೇಶ ದ್ವಾರವನ್ನ ನಾವು ಎರಡು ಪ್ರವೇಶ ದ್ವಾರವನ್ನ ನಾವು ನೋಡ್ತೀವಿ ಸರ್. ಇದೊಂದು ಚಿಕ್ಕದಾದಂತಹ ಪ್ರವೇಶ ದ್ವಾರ ಸರ್. ಇನ್ನೊಂದು, ಒಂದು ವೇಳೆ ಸುಲ್ತಾನರು ಕುದುರೆ ಮೇಲೆ ಅಥವಾ ಆನೆಯ ಮೇಲೆ ಏನಾದರೂ ಆಗಮಿಸಿದಾರಂದ್ರೆ ಆ ಕಡೆ ಒಂದು ಎಂಟ್ರೆನ್ಸ್ ದ್ವಾರ ಇದೆ ಸರ್. ಅದು ಇದಕ್ಕಿಂತ ಬಿಗ್ ಆಗಿದೆ ಸರ್, ದೊಡ್ಡದಿದೆ. ಹಾ ಸರ್, ಎಸ್ ಸರ್. ಇಲ್ಲಿ ಈ ಡೋರ್ ಕೂಡ ಆ ಕಾಲದ್ದೇನೆ ಸರ್, ಇದು 400 ವರ್ಷದ್ದೆ. ಹಾ, 400 ವರ್ಷದ್ದೆ ಹಳೆಯದಾದಂತ ಒಂದು ಬಾಗಿಲನ್ನು ನಾವು ನೋಡ್ತೇವೆ ಸರ್. ಎಸ್ ಸರ್, ಈ ಭಾಗವನ್ನು ನಾವು ನೋಡಿದಾಗ, ಎಸ್ ಸರ್, ಓ ಇವೆಲ್ಲ ಆ ಕಾಲದ್ದು, ಇದು ಇವೆಲ್ಲ ಆ ಕಾಲದ್ದು ಸರ್. ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇಲ್ಲ ಸರ್, ನೋಡಿ ಲಾಕಿಂಗ್ ಸಿಸ್ಟಮ್. ಆ ಕಾಲದ ಕಬ್ಬಿಣ ಇದು ಲಾಕ್ ಸರ್. ಇಲ್ಲಿ ನೋಡಿ ಸರ್, ಓ ಈ ಚೈನ್ ಆ ಕಾಲದ್ದೆ, ಈ ಕಾಲದ್ದೆ ಸರ್. ನೋಡಿ ಎಷ್ಟು ವೇಟ್ ಇದೆ ಸರ್, ಇದು ಸುಮಾರು ಒಂದು 7-8 ಕೆಜಿ ಇರ್ಬೋದು ಸರ್ ಅಷ್ಟೇ. ಅಂದ್ರೆ ಅಷ್ಟೊತ್ತಿಗೆ ಕುಲುಮೆ ಕೆಲಸ ಇತ್ತು. ಹಾ, ಕುಲುಮೆ ಕೆಲಸ ಇತ್ತು ಸರ್, ಕಂಪ್ಲೀಟ್ ಸರ್. ಆ ಕುಲುಮೆ ಕೆಲಸದಲ್ಲಿ ಯಾವುದೇ ಮಿಕ್ಸ್ ಇರಲಿಲ್ಲ ಸರ್. ಆ ಕಾರಣಕ್ಕಾಗಿ ಇವು 400-500 ವರ್ಷ ಆದರೂ ತುಕ್ಕ ಹಿಡಿದಿಲ್ಲ ಸರ್. ಇವು ಈಗ ಮಿಕ್ಸ್ ಮಾಡಿ ಮಿಕ್ಸ್ ಹಾಳಾಗ್ತವೆ ಸರ್ ಈಗೆಲ್ಲ. ಸರ್, ಈಗ ನೋಡಿ ಎಷ್ಟು ದಪ್ಪ ಇದೆ ಥಿಕ್ನೆಸ್ ವುಡ್. ಎಸ್ ಸರ್, ಒಂದೇ ವುಡ್ ಇನ್ನೂ ಒಂದು 5-6 ಇಂಚ್ ಇದೆ ಸರ್. 6 ಇಂಚ್ ದಪ್ಪ ದಪ್ಪ ಇದೆ ಸರ್. ಸೌಂಡ್ ನೋಡಿ ಸರ್, ಯಾವ ರೀತಿ ಆ ವುಡ್ ಯಾವ ರೀತಿ ಬಳಕೆ ಮಾಡಿದಾರಂತ ಸರ್. ಇವೆಲ್ಲ ಹೆವಿ ವೇಟ್ ಇದೆ ಸರ್, ಹೆವಿ ವೇಟ್ ಇದೆ. ಹಾ, ಆದ್ರೆ ಇನ್ನು ವೇಟ್ ಇಲ್ಲದ ಕಟ್ಟಿಗೆನೂ ಕೂಡ ಇಲ್ಲಿ ಒಳಗಡೆ ಬರ್ಸಿದಾರೆ ಸರ್. ಅದನ್ನ ಬರ್ಮಾ ಟಿಕ್ ಅಂತ ಹೇಳಿ ನಾವು ಕರಿತೇವೆ ಸರ್. ಆ ಬರ್ಮಾ ಉಡ್ ಅಂತ ಹೇಳ್ತಾರೆ. ಇದು ಟಿಕ್ ಸರ್, ಇದು ಇದು ನಾವು ಸಾಗವಾನಿ ಕಟ್ಟಿಗೆ ಅಂತ ಹೇಳಿ ಏನು ಕರಿತೀವಿ ಸರ್, ಆ ಕಟ್ಟಿಗೆಯಿಂದ ಮಾಡ್ತಕ್ಕಂಥ ಸರ್. ಸೂಪರ್. ಎಸ್ ಸರ್, ಈ ಭಾಗವನ್ನ
ಇಲ್ಲಿ ನಾವು ವಿಶೇಷವಾಗಿ ಸುಲ್ತಾನರು ಆಗಮಿಸಬೇಕಾದಂತಹ ಸಂದರ್ಭದಲ್ಲಿ ನಗಾರೆಗಳನ್ನ ಬಾರಿಸ್ತಾ ಇದ್ದಾರೆ ಸರ್. ಆ ಭಾಗವನ್ನ ಅಲ್ಲಿ ಸಪರೇಟ್ ಆಗಿ ನಾವು ಒಂದು ದೊಡ್ಡ ನಗಾರಖಾನೆ ನೋಡ್ತೀವಿ ಅಥವಾ ಮ್ಯೂಸಿಯಂ ಏನು ನೋಡ್ತೀವಿ ಎಲ್ಲಿ ಗೋಲ್ ಗುಂಬಜದಲ್ಲಿ ಸರ್. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಚಿಕ್ಕದಾಗಿ ತೆಗೆದುಕೊಂಡಿದ್ದಾರೆ ಇಷ್ಟೇ. ಈ ಕಡೆ ನಗಾರೆಗಳನ್ನ ಇಷ್ಟು ಬಾರಿಸ್ತಾ ಇದ್ದಾರೆ ಸರ್. ಅಂದ್ರೆ ಇದು ಬರೀ ಪ್ರವೇಶ ದ್ವಾರ ಇದು ಪ್ರವೇಶ ದ್ವಾರ ಸರ್. ಇದು ಪ್ರವೇಶ ದ್ವಾರನೇ ಒಂದು ಅರಮನೆ ಇದ್ದಾಗ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಇಷ್ಟಕ್ಕೆ ಒಂದು ಗುಮ್ಮಟ ನೋಡಿ ಸರ್ ಕಂಪ್ಲೀಟ್ ಆಗಿ ಗುಮ್ಮಟ ಕಟ್ಟೋದೇ ಇವ್ರ ಸ್ಟೈಲ್ ನೋಡಿ. ಗುಮ್ಮಟನೇ ಸಿಗ್ನೇಚರ್. ಎಸ್ ಸರ್ ಸಿಗ್ನೇಚರ್. ಇಲ್ಲ ಸರ್ ಇದು ಆ ಕಾಲದಲ್ಲ ಸರ್. ಇವು ಇತ್ತೀಚೆಗೆ ರೀಸೆಂಟ್ ಆಗಿ ಕೆಲವೊಂದಿಷ್ಟು ಹಬ್ಬ ಸಂದರ್ಭಗಳಲ್ಲಿ ಅವನ್ನ ಯೂಸ್ ಮಾಡ್ತಾರೆ ಸರ್. ಅವನು ಇಲ್ಲಿ ತಂದಿಟ್ಟಿದ್ದಾರೆ ಸರ್. ಎಸ್ ಸರ್ ಇವು ಒಳಗಡೆ ಸರ್ ಇವು ಕೊಠಡಿಗಳು ಸರ್. ಇಲ್ಲಿ ಸ್ಟೋರ್ ರೂಮ್ ಆಗಿರ್ಬೋದು ಅಥವಾ ಸೈನಿಕರ ಕೊಠಡಿಗಳು ಉಪಕರಣಗಳು ಇಟ್ಕೊಳ್ಳಿ ರೆಸ್ಟ್ ಕೂಡ ಮಾಡ್ಲಿಕ್ಕೆ ಸರ್. ರೆಸ್ಟ್ ರೂಮ್ ಎಲ್ಲ ಅಲ್ಲಿ ಹಿಂದ್ಗಡೆ ಇದಾವೆ ಸರ್ ಕೆಲವೊಂದಿಷ್ಟು ಇದಾವೆ ಸರ್. ಓಪನ್ ಇತ್ತು ಸರ್ ಇದೆಲ್ಲ. ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ ಸರ್ ಇಲ್ಲೆಲ್ಲ ಒಳಗಡೆ ಇದು ಮಾಡೋದು. ಎಸ್ ಸರ್ ಇಲ್ಲಿ ಡೋರ್ ಅನ್ನ ನಾವು ವಿಶೇಷವಾಗಿ ಎರಡು ಡೋರ್ ಅನ್ನ ನಾವು ಕಾಣ್ತೀವಿ ಸರ್ ಪ್ರವೇಶ ದ್ವಾರಕ್ಕೆ ಎಂಟ್ರೆನ್ಸ್ಗೆ. ಅಲ್ಲಿ ಅದು ಫ್ರಂಟ್ ಇದು ಮತ್ತೆ ಬ್ಯಾಕ್ ಸರ್ ಬ್ಯಾಕ್ ಸೈಡ್. ಇವೆರಡನ್ನ ಕ್ಲೋಸ್ ಮಾಡಿಬಿಟ್ರೆ ಇದಕ್ಕೆ ಒಳಗಡೆ ಬರ್ಲಿಕ್ಕೆ ಎಲ್ಲೂ ದಾರಿ ಇಲ್ಲ ಸರ್. ಆ ಕಡೆ ಇನ್ನೊಂದು ಗೇಟ್ ಇದೆ ಸರ್, ಬಟ್ ಅದನ್ನ ಹಾರಿಕೊಂಡು ಬರ್ಲಿಕ್ಕೆ ಎಲ್ಲ ಕಡೆ ಕಂಪ್ಲೀಟ್ ಆಗಿ ಇದಿದೆ ಸರ್. ಇದಕ್ಕೆ ಕಾಂಪೌಂಡ್ ಆ ಕಾಲದ್ದೇ ಸರ್ ಇದೆಲ್ಲ. ಅವ್ರು ಕಾಂಪೌಂಡ್ ಅನ್ನ ನಿರ್ಮಿಸಬೇಕಾದ್ರೆ ಎರಡು ವಿಧಾನ ಅಳವಡಿಕೆ ಮಾಡ್ಕೊಂಡ್ರೆ ಸರ್. ಒಂದು ಹೊರಗಡೆಯಿಂದ ನೋಡಿದ್ರೆ ನಮಗೆ ಗೋಡೆ ಆಕಾರ ಕಾಣುತ್ತೆ, ಒಳಗಡೆಯಿಂದ ಅವುಗಳನ್ನೇ ರೆಸ್ಟ್ ರೂಮ್ ಅನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಅಂದ್ರೆ ಆ ಕಾಲದ ಕಾರ್ಮಿಕರಿಗೆ ಒಂದು ರೂಮ್ಸ್ ಗಳನ್ನ ಅವೈಲೇಬಲ್ ಆಗಿ ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಉಳಿದುಕೊಳ್ಳಕ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್. ಸ್ಟಾಫ್ ಕ್ವಾರ್ಟರ್ಸ್. ಎಸ್ ಸರ್. ಈಗ ನಾವು ಅಲ್ಲಿ ಹೊರಗಡೆಯಿಂದ ಫ್ರಂಟ್ ಎಂಟ್ರೆನ್ಸ್ ಇಂದ ನೋಡಿದಾಗ ಈ ಒಂದು ಬಿಲ್ಡಿಂಗ್ ಗೆ ಹತ್ತಿದಾಗ ಇವೆರಡು ಪ್ಲೇಸಸ್ ಗಳು ಕಾಣ್ತಾವ ಸರ್. ಇದ್ರ ಮೇಲೆ ನಿಂತಾವೇನೋ ಅನ್ನೋ ತರ ಒಂದು ಫೀಲ್ ಬರ್ತದೆ ಸರ್. ಬಟ್ ಪ್ರವೇಶ ದ್ವಾರಕ್ಕೆ ಎಂಟ್ರೆನ್ಸ್ ಗೆ ಮತ್ತು ಈ ಕಡೆ ಬಹಳಷ್ಟು ಏನಂದ್ರೆ ವ್ಯತ್ಯಾಸವನ್ನ ನಾವು ಕಾಣ್ತೀವಿ ಸರ್. ಇಷ್ಟು ದೂರ ಅಂತ ಒಂದು ವ್ಯತ್ಯಾಸ ಇದೆ ಸರ್. ಹೌದು. ಎಸ್ ಸರ್. ಎಷ್ಟೊಂದು ಇದೊಂದು ಒಂದಿರ್ಬೋದು ಸರ್, 700 ಒಂದು 750 ಅಡಿವರೆಗೆ ಇದೆ ಇದೆ ಸರ್. ಇದೆ ಸರ್. ಓ ಹೀಗೆ ಇದೆ ಅಂಗ್ಲ ಇದು. ಎಸ್ ಸರ್. ಸರ್ ಇವೆಲ್ಲ ಏನು ಸರ್? ಇವೆಲ್ಲ ಸರ್ ಇವೆಲ್ಲ ರೂಮ್ಸ್ಗಳು ಏನಂತೇಳಿ ನಾವು ಕರಿತೀವಿ ಸರ್. ಇವೆಲ್ಲ ಸರ್ ಆ ಕಡೆ ಹಿಂದ್ಗಡೆ ಇದ್ದಾವೆ ಸರ್ ಅಲ್ಲಿ. ಹಾಂ. ಎಸ್ ಬನ್ನಿ ಸರ್. ಈಗೆಲ್ಲ ಎಸಿ ಏನವರು ಇವನ್ನ ಲಾಕ್ ಮಾಡಿದ್ದಾರೆ ಸರ್. ಮೊದಲು ಇದೆಲ್ಲ ಓಪನ್ ಇರ್ತಾ ಇತ್ತು ಸರ್. ಯಾಕಂದ್ರೆ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕಂದ್ರೆ ಅಥವಾ ಒಂದು ಸ್ಮಾರಕ ನಿರ್ಮಾಣ ಆಗ್ಬೇಕಾಯ್ತಂದ್ರೆ ಅನೇಕ ಜನ ಕಾರ್ಮಿಕರು ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ವಾಸ ಇರಬೇಕಾಗಿತ್ತು ಸರ್. ಆ ಕಾರಣಕ್ಕಾಗಿ ಅವ್ರಿಗೆ ಏನಂದ್ರೆ ಮೊದಲ ಏನ್ ಮಾಡಿದಾರೆ ಅಂದ್ರೆ ಒಂದು ಈ ವಾಸ ಕಂಪ್ಲೀಟ್ ಆಗಿ ಈ ಕಂಪೌಂಡ್ ತರಾನೂ ಆಗ್ಬೋದು, ಅದ್ರ ಜೊತೆಗೆ ಒಳಗಡೆ ರೂಮ್ಸು ಆಗ್ಬೋದು ನೋಡಿ. ಎರಡು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇದನ್ನ ಮಾಡಿದಾರೆ ಸರ್. ಮೊದಲು ಕಟ್ಕೊಂಡ್ರೆ ಸರ್ ಮೊದಲು ಕಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡು ಆ ನಂತರ ಅವ್ರು ಇಲ್ಲಿ ಕಾರ್ಮಿಕರು ಉಳಿದುಕೊಂಡು ಆ ನಂತರ ಈ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಸರ್. ಇವೆಲ್ಲ ಕೆಲಸ ಕಂಪ್ಲೀಟ್ ಆಯ್ತು ಸರ್. ಕರೆಕ್ಟ್. ಒಂದೊಂದು ಇರ್ಬೋದು, ಒಂದೊಂದು 5 ಜನ ಇರ್ಬೋದು. ಇರ್ಬೋದು ಸರ್, ಆರಾಮಾಗಿ ಈಜಿಯಾಗಿ ಒಳಗಡೆ ಕಂಪ್ಲೀಟ್ ಆಗಿ ಜಾಗಿದೆ. ಅಂದ್ರೆ ನಾವು ಒಂದು ಊಹಿಸಬಹುದು ಸ್ನೇಹಿತರೆ, ಏನಂತಂದ್ರೆ ಇಲ್ಲಿರುವ ಅಂದ್ರೆ ಕಾಂಪೌಂಡ್ ವಾಲ್ ಅದು ಆಕ್ಚುಲಿ ಇವೆಲ್ಲ ಕಾಂಪೌಂಡ್ ವಾಲ್ ಸರ್. ಕಾಂಪೌಂಡ್ ವಾಲ್ ಅಲ್ಲಿ ಇರುವ ರೂಮ್ಗಳು ಎಷ್ಟು ರೂಮ್ ಇದೆ ಲೆಕ್ಕ ಹಾಕೊಂಡ್ಬಂದ್ರೆ, ಲೆಕ್ಕ ಹಾಕೊಂಡು ಅಲ್ಲಿ ಎಷ್ಟು ಜನ ಉಳ್ಕೋಬಹುದು ಅಂತ ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಜನ ಕೆಲಸ ಮಾಡಬಹುದು ಗೊತ್ತಾಗುತ್ತೆ. ಮಾಡಬಹುದು ಸರ್. ಒಂದು ಅಂದಾಜು ಬರುತ್ತೆ ಸರ್. ಎಸ್ ಓಕೆ. ನಮ್ಮ ನಾಗರಾಜ್ ಕಾಪಸಿಯವರು ಬರೆದಿರುವಂತಹ ಬಿಜಾಪುರದ ಭವ್ಯ ಪರಂಪರೆ ಅಂತನ್ನುವ ಅದ್ಭುತವಾದ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಬಿಜಾಪುರದ ಸಮಗ್ರ ಇತಿಹಾಸದ ಜೊತೆಗೆ ಸುಮಾರು 40 ಹೆಚ್ಚು ಮಾನ್ಯುಮೆಂಟ್ಸ್ಗಳ ಬಗ್ಗೆ ಚಿತ್ರಸಹಿತವಾದ ವಿವರಣೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಕಾಪಸಿಯವರು. ಪುಸ್ತಕದ ಬೆಲೆ ಕೊರಿಯರ್ ವೆಚ್ಚ ಸೇರಿ 180 ರೂಪಾಯಿ ಮಾತ್ರ. ಈಗಲೇ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ನಮಸ್ತೆ. ಧನ್ಯವಾದ.